ಎಸ್ ಮೊದಲನೇ ಸುದ್ದಿ ಗುರುವಾರ ಸಂಜೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಆಯಿತು ಖಾಸಗಿ ಹೋಟ್ಲಿನಲ್ಲಾಯಿತು ಎಲ್ಲ ಶಾಸಕರು ಸಚಿವರು ಪ್ರಮುಖ ನಾಯಕರೆಲ್ಲರೂ ಕೂಡ ಬಾಯಕಿ ಆಗಿದ್ದರು ಈ ಒಂದು ಸಭೆಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಸಚಿವರ ವಿರುದ್ಧ ಸಾಕಷ್ಟು ಜನ ಶಾಸಕರು ತಮ್ಮ ಆಕ್ರೋಶವನ್ನು ಹಾಕಿದ್ದಾರೆ ಶಾಸಕರಿಗೆ ಸಚಿವರು ಗೌರವ ಕೊಡ್ತಾಯಿಲ್ಲ ನಮಗೂ ಕೂಡ ಸ್ವಾಭಿಮಾನ ಇದೆ ನಾವು ಏನಾದರೂ ಕೆಲಸ ಮಾಡಿಕೊಡಿ ಅಂದರೆ ಇಲ್ಲ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಾ ಇಲ್ಲ ಅನುದಾನದ ಮಾತು ಬೇರೆ ಇರಲಿ ಅಟ್ಲೀಸ್ಟ್ ವರ್ಗಾವಣೆ ವಿಚಾರವಾಗಿ ನಮ್ಮ ವಿರುದ್ಧ ಕೆಲಸ ಮಾಡಿದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದರೆ ಮಾಡ್ತಾ ಇಲ್ಲ ಬಿ ಜೆ ಪಿ ಪರವಾಗಿ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಸಚಿವರು ಹಿಂಗಾದರೆ ಹೇಗೆ ಶಾಸಕರಾಗಿದ್ದುಕೊಂಡು ಕೆಲವೊಂದಿಷ್ಟು ನಮಗೂ ಕೂಡ ಕಾರ್ಯಕರ್ತರ ಕೆಲಸಗಳನ್ನು ಮಾಡಿಕೊಡ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ ಕ್ಷೇತ್ರದ ಕೆಲಸ ಆಗಬೇಕು ಆದರೆ ಇದ್ಯಾವುದಕ್ಕೂ ಕೂಡ ಸಚಿವರು ತಲೆ ಕೆಟ್ಟಿಕೊಳ್ತಾ ಇಲ್ಲ ಅಂತ ಸಾಕಷ್ಟು ಆರೋಪಗಳನ್ನು ಶಾಸಕರು ಮಾಡಿದ್ರು ಎಲ್ಲರನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೂಲ್ ಮಾಡಿ ಏನಾದರೂ ತೊಂದರೆ ಇದ್ದೆ ನನಗೆ ಹೇಳಿ ಪತ್ರ ಯಾಕೆ ಬರೀತೀರಾ ಅಂತ ಬೇಜಾರನ್ನು ಹೊರ ಹಾಕಿದ್ರು ಆಕ್ರೋಶವನ್ನು ಕೂಡ ಹೊರ ಹಾಕಿದರು ಯಾಕೆ ಪತ್ರ ಬರೀತೀರಾ ಪತ್ರ ಬರೆದ್ರು ವಿಪಕ್ಷಗಳಿಗೆ ಯಾಕೆ ಆಹಾರ ಆಗಬೇಕು ನಮಗೆ ತಿಳಿಸಿ ಏನಾದರೂ ಇದ್ದರೆ ಅಂತ ಸಿದ್ದರಾಮಯ್ಯನವರು ಎಲ್ಲರಿಗೂ ಕೂಡ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟರು ಜೊತೆಗೆ ಸಚಿವರಿಗೆ ಕೂಡಲೇ ಫಸ್ಟ್ ಪ್ರಿಫರೆನ್ಸು ಶಾಸಕರ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ತಾಕೀತನ ಮಾಡಿದ್ರು ಈ ನಡುವೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಎಲ್ಲವೂ ಸರಿಯಾಗಿದೆ ಅಂತ ಸಭೆಯ ಬಳಿಕ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳಿದರು ಆದರೂ ಕೂಡ ಅನುದಾನದ ವಿಚಾರವಾಗಿ ವರ್ಗಾವಣೆ ವಿಚಾರವಾಗಿ ಶಾಸಕರ ಒಂದು ಬೇಸರ ವ್ಯಕ್ತಪಡಿಸಿದ್ರು ಅನ್ನೋದು ಈಗ ಜಾಗ ಜಾಗ ಏನು ಎಲ್ಲರಿಗೂ ಗೊತ್ತಾಗಿದೆ ಈ ವಿಚಾರವಾಗಿ ಈಗ ಬಿ ಜೆ ಪಿ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಆರೋಪಗಳನ್ನು ಮಾಡ್ತಾ ಇದೆ ಸೊ ಈ ಬಗ್ಗೆ ಟ್ವೀಟ್ ಮಾಡಿರತಕ್ಕಂಥ ರಾಜ್ಯ ಬಿ ಜೆ ಪಿ ಕಾಂಗ್ರೆಸ್ನ ಶಾಸಕರು ಸಿದ್ದರಾಮಯ್ಯ ವಿರುದ್ಧ ಶಾಸಕ ಪಕ್ಷದ ಸಭೆಯಲ್ಲಿ ಕೆಂಡಾಮಲ್ರಾಗಿದ್ದಾರೆ ಅನ್ನೋ ಒಂದು ವರದಿ ಇತ್ತು ಇದಕ್ಕೆ ಬಿ ಜೆ ಪಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷದ ಶಾಸಕರ ಪರಿಸ್ಥಿತಿಯೇ ಹೀಗಾದರೆ ನಾಳೆ ಸರ್ಕಾರವನ್ನು ಪ್ರಶ್ನಿಸುವ ಜನಸಾಮಾನ್ಯರ ಪಾಡು ಏನಾಗಲಿದೆ ಅಂತ ಬಿ ಜೆ ಪಿ ಪ್ರಶ್ನೆ ಅಲ್ಲದೆ ಇದೇನು ಪ್ರಜಾಪ್ರಭುತ್ವವೋ ಅಥವಾ ಸಿದ್ದರಾಮಯ್ಯನರ ತುಗಳ್ ದರ್ಬಾರೋ ಅಂತ ಬಿ ಜೆ ಪಿ ಕಿಡಿಕಾರಿದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿನ ವಿದ್ಯಮಾನಗಳ ಕುರಿತು ಒಂದು ವರದಿಯನ್ನು ಉಲ್ಲೇಖಿಸಿ ಟ್ವೀಟ್ ಮಾಡಿರ್ತಕ್ಕಂಥ ಬಿ ಜೆ ಪಿ ಸಿದ್ದರಾಮಯ್ಯನವರ ಎರಡು ತಿಂಗಳ ಅಸಮರ್ಥ ಹಾಗೂ ಅವೈಜ್ಞಾನಿಕ ಆಡಳಿತದ ಬಗ್ಗೆ ಬಹಿರಂಗವಾಗಿ ಪ್ರಶ್ನೆ ಮಾಡಿದ್ದ ಸ್ವಪಕ್ಷೀಯ ಶಾಸಕರ ವಿರುದ್ಧವೇ ಈಗ ಸಿದ್ದರಾಮಯ್ಯನವರು ಕೆಂಡ ಕಾರ್ತಾ ಇದ್ದಾರೆ ಸ್ವಾಮಿ ಸಿದ್ದರಾಮಯ್ಯನವರೇ ನಿಮ್ಮ ಪಕ್ಷದ ಶಾಸಕರ ಪರಿಸ್ಥಿತಿ ಹೀಗಾದರೆ ಇನ್ನು ನಾಳೆ ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಜನಸಾಮಾನ್ಯರ ಪಾಡೇನು ಅಂತ ಬಿ ಜೆ ಪಿ ಉಲ್ಲೇಖವನ್ನು ಮಾಡಿದೆ ಇನ್ನು ಮುಂದುವರೆದು ಸಿದ್ದರಾಮಯ್ಯ ಅವರೇ ವರ್ಗಾವಣೆ ದಂಧೆ ಅನುದಾನ ಕಡಿತ ಸಚಿವರ ಹಾಗೂ ಅವರ ಆಪ್ತ ಕಾರ್ಯದರ್ಶಿಗಳ ಹಸ್ತಕ್ಷೇಪದಿಂದ ರೋಸಿ ಹೋಗಿರುವ ನಿಮ್ಮದೇ ಪಕ್ಷದ ಶಾಸಕರು ನಿಮ್ಮ ಸಹಾಯ ಕೇಳಿ ಮನವಿ ಪತ್ರವನ್ನು ಸಲ್ಲಿಸಿದರೆ ಅದನ್ನು ಕಸದ ಬುಟ್ಟಿಗೆ ಹಾಕುವಷ್ಟು ಉದ್ದಡತನ ತೋರ್ತಾ ಇದ್ದೀರಿ ಇದೇನು ಪ್ರಜಾಪ್ರಭುತ್ವವೋ ಅಥವಾ ನಿಮ್ಮ ತುಗ್ಲಕ್ಕೆ ದರ್ಬಾರೋ ಅಂತ ಮತ್ತೊಂದು ಟ್ವೀಟ್ನಲ್ಲಿ ಬಿ ಜೆ ಪಿ ಪ್ರಶ್ನೆಯನ್ನು ಮಾಡಿದೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ತುಗ್ಲಕ್ ದರ್ಬಾರ್ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂದರೆ ಸಂತ್ರಸ್ತ ವಿದ್ಯಾರ್ಥಿಗಳ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಇದೆ ಉಡುಪಿ ಕಾಲೇಜಿನ ಒಂದು ಅಮಾನುಷ ಘಟನೆ ಬಯಲಾದರೂ ಕೂಡ ಸಂಬಂಧಪಟ್ಟರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ ಪ್ರಕರಣದ ಸತ್ಯತೆಯನ್ನು ಸತ್ಯವನ್ನು ಬಯಲಿಗೆಳೆದ ಅವರ ಅನ್ಯಾಯವನ್ನು ತಡಿದೆ ನ್ಯಾಯ ಕೇಳಲು ಜಿಹಾದಿಗಳ ಹೆಡೆಮುರಿ ಕಟ್ಟಲು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ಅದನ್ನು ಅಕ್ಕ ಹತ್ತಿಕ್ಕೋದಕ್ಕೆ ಪೊಲೀಸಿನ ದೌರ್ಜನ್ಯವನ್ನು ಮಾಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಹೇಳಿತನ ಪ್ರದರ್ಶನ ಮಾಡ್ತಾ ಇದ್ದ ಬಿ ಜೆ ಪಿ ಟ್ವೀಟ್ ಮೂಲಕ ಟೀಕೆಯನ್ನು ಮಾಡಿದೆ ಸೊ ಒಟ್ಟಿನಲ್ಲಿ ಸಾಕಷ್ಟು ಆಹಾರ ಸಿಗ್ತಾ ಇದೆ ವಿಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಒಂದು ಶಾಸಕರ ಆಕ್ರೋಶ ಪತ್ರ ಬರೆದಿದ್ದು ಸಿದ್ದರಾಮಯ್ಯವರು ಶಾಸಕರ ವಿರುದ್ಧ ಕೆಂಡ ಕಾರ್ದರು ಕಿಡಿಕಾರದರು ಪತ್ರ ಬೆಳಿಬೇಡ್ರಿ ಹಂಗೆಲ್ಲ ಬಹಿರಂಗವಾಗಿ ಹೇಳಬೇಡ್ರಿ ಅಂತ ಸೊ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕನಿಗೆ ತನ್ನ ಸಮಸ್ಯೆಯನ್ನು ಹೇಳೋಕ್ಕೆ ಅವಕಾಶ ಇಲ್ವಾ ಏನೀ ಸರ್ಕಾರ ಇದ್ದುಗಾಕ್ ಸರ್ಕಾರ ಅಂತ ಟೀಕೆ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಉಡುಪಿಯ ಒಂದು ಘಟನೆ ಏನಿದೆ ಅದನ್ನು ಕೂಡ ಸರಿಯಾಗಿ ಸರ್ಕಾರ ನಿಭಾಯಿಸಿಲ್ಲ ಅನ್ನೋದು ಬಿ ಜೆ ಪಿಯ ವಾದ ನೋಡೋಣ ಸದ್ಯಕ್ಕೆ ಉಡುಪಿಯ ಪ್ರಕರಣ ಸಾಕಷ್ಟು ಬೇರೆ ಬೇರೆ ಮಜಲುಗಳನ್ನು ಪಡ್ಕೊಳ್ತಾ ಇದೆ ಖುಷು ಬಂದು ಹೋದ ನಂತರ ಬಿ ಜೆ ಪಿಗಳು ಸಹ ಅಸಮಾಧಾನವನ್ನು ವ್ಯಕ್ತಪಡಿಸಿರುವ ಅನ್ನೋ ಲೆಕ್ಕಾಚಾರ ಸೊ ಏನಾಗ್ತಾ ಇದೆ ನೋಡೋಣ ಮುಂದಿನ ಹೋಗೋಣ